ಆಡಿಯೋ ವಿಡಿಯೋ ಬಾಂಬು ಅಂತ ಎದುರಿಸ್ತಾರಲ್ಲ ಇವರು, ಆಡಿಯೋ ವಿಡಿಯೋ ಬಾಂಬ್ ಅಂತ ಎದುರಿಸ್ತಾರಲ್ಲ, ಇದು ಹೊಸದಲ್ಲ. ಚುನಾವಣೆ ನಡೆಯೋ ಸಂದರ್ಭದಲ್ಲಿ ನಾನು ನನ್ನ ಜೊತೆಯಲ್ಲಿ ಅಂಬರೀಷ್ ಅವರ ಸ್ನೇಹಿತರುಗಳು ಸುಮಾರು ಜನ ಚುನಾವಣೆ ಪ್ರಚಾರಕ್ಕೋಸ್ಕರ, ಚುನಾವಣೆಗೆ ಸಂಬಂಧಪಟ್ಟಂಥ ಮೀಟಿಂಗ್ಗಳಿಗೋಸ್ಕರ ಮಂಡ್ಯದಲ್ಲಿ ಇರ್ತಾ ಇದ್ವಿ. ಕೆಲವು ಹೋಟ್ಲುಗಳಲ್ಲಿ ಎಲ್ಲರೂ ಮೀಟಿಂಗ್ ಮಾಡಿ ಚರ್ಚೆಗೆ ಕರೆಯಕ್ಕೆ ಹೋದಾಗ ನಾನು ಸುಮಲತಾ ಅವರು ಇಬ್ಬರೇ ಕಾರಿಂದ ಹಿಡಿದು ಹೋಟೆಲೊಳಗೆ ಹೋಗೋವಾಗ, ಎಟ್ರಿಯಾ ಹೋಟ್ಲು ಹೋಗೋವಾಗ ಏನು ಮಾಡಿದ್ದಾರೆ, ಅವ್ರನ್ನ ಆ ಹೋಟ್ಲಿನಿಂದ ಸೆಕ್ಯೂರಿಟಿಯಿಂದ ವಿಡಿಯೋ CCTV ಫುಟೇಜ್ ತಗೊಂಬಂದು ನೋಡಿ, ಸುಮಲತಾನು ರಾಕ್ಲೈನ್ ಅವರು ಇಬ್ಬರು ಹೋಟೆಲ್ ಕಾರಿಡಾರಲ್ಲಿ ಹೋಗ್ತಾವ್ರೆ, ರೂಮಲ್ಲಿ ಹೋಗ್ತಾವ್ರೆ. ಇದನ್ನೊಂದು ಸ್ಟೋರಿ ಮಾಡಿ ಯಾವುದ್ಯಾವುದೋ ಅಶ್ಲೀಲ ಚಿತ್ರಗಳನ್ನ ತಗೊಂಬಂದು ಪೇಸ್ಟ್ ಮಾಡಿ ಇದನ್ನ ಆ ಚುನಾವಣೆ ಸಂದರ್ಭದಲ್ಲಿ ಬಿಡುಗಡೆ ಮಾಡಬೇಕು ಅಂತೆಲ್ಲ ಆಸೆ ಪಟ್ಟಿದ್ರು ಇವರು. ಇದನ್ನು ನನಗೆ ಹೇಳಿದವ್ರು ಯಾರೂ ಇಲ್ಲ, ಅವರು ಚಾನಲಲ್ಲಿದ್ದಂಥ ಅಂಬರೀಷ್ ಅಭಿಮಾನಿನೇ ನನಗೆ ಹೇಳಿದ್ರು, ಅಣ್ಣ ಈ ಥರದ್ದೆಲ್ಲ ಅವ್ನು ಪ್ಲ್ಯಾನ್ ಮಾಡಿದ್ರು, ಈ ಥರದ್ದೆಲ್ಲ ಪ್ಲ್ಯಾನ್ ಮಾಡವ್ರೆ, ಯಾರೋ ಒಬ್ಬರು ಸುಮಲತಾ ಅವ್ರ ಮೇಲೆ ಕೈ ಹಿಂಗೆ ಹಾಕೊಂಡು ಗಾಸ್ ಇಟ್ಕೊಂಡು ನಿಂತಿದ್ರು ಅದ್ರದ್ದು, ಮತ್ತು ನೀವು ಸುಮಲತಾ ಅವ್ರು ಹೋಗೋದನ್ನು ಒಂದು ಇತ್ತಾಗೋದು, ಇದಕ್ಕೊಂದು ಸ್ಟೋರಿ ಮಾಡಬೇಕು ಅಂತಿದ್ದಾರೆ, ಏನಣ್ಣ ಇದು ಅದು ಏನು ಮಾಡ್ತಾವ್ರಪ್ಪ ಈಗ, ಇಲ್ಲಣ್ಣ ನಿಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಬೇಡ ಆಮೇಲೆ ನೋಡೋಣ ಅಂತ ಹೇಳಿದ್ದಾರೆ. ಮತ್ತು ಈ ಥರ ಯಾವ್ಯಾವ ಥರದ ಕೆಟ್ಟ ಮನಸ್ಸು ಕೆಟ್ಟ ಬುದ್ಧಿ ಯಾಕೆ ಬೇಕಿದು, ಈ ಥರದೆಲ್ಲ ಮಾಡಿ ಒಟ್ಟಿನಲ್ಲಿ ಸುಮಲತಾ ಅವ್ರ ಮಕ್ಕಳಿಗೆ ಮಸಿ ಬಳಿದು ಅವರ ಹೆಸರನ್ನ ಕೆಡ್ಸೋದಕ್ಕೆ ಏನೇನು ಕುತಂತ್ರ ಮಾಡಬೇಕೋ ಎಲ್ಲ ಮಾಡ್ತೀರಾ, ಯಾಕೆ ಬೇಕಿದು ಬೇಡಿ. ನೀವು ಏನೇ ಮಾಡಿದ್ರು, ಏನೇ ಚಿತ್ರಗಳನ್ನ ಒಂದಕ್ಕೊಂದು ಪಕ್ಕದಲ್ಲಿ ಇಕ್ಬಿಟ್ಟು ಜೋಡಿಸಿ ಏನೇನೇ ಮಾಡಿದ್ರು ಇವತ್ತು ಟೆಕ್ನಾಲಜಿ ತುಂಬ ದೊಡ್ಡದು, ಅದನ್ನು ಅನುಭವಿಸ್ಬೇಕಾಗುತ್ತೆ. ನಾಪ್ಕ ಇಟ್ಕೊಳ್ಳಿ.